ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಣಾವರ ಪುರಸಭೆಯ ಜೆಡಿಎಸ್ ಕಾರ್ಯಾಧ್ಯಕ್ಷ ಪುಟ್ಟಸ್ವಾಮಿ ಬಹಳ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು. ಸಾಕಷ್ಟು ಅಭಿಮಾನಿಗಳು, ಸ್ನೇಹ ಬಳಗದವರು ಶುಭಾಶಯ ಕೋರುವ ಮೂಲಕ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲವಾಗಲಿದೆ. ಇದು ನಮ್ಮ ಸೋಲಲ್ಲ, ಮುಂದೆ ಅವಕಾಶಗಳು ಸಿಗುತ್ತೆ. ನಾನು ಕೂಡ ಮುಂದಿನ ದಿನಗಳಲ್ಲಿ ಚಿಕ್ಕಬಣಾವರ ಪುರಸಭೆಗೆ ಸ್ಪರ್ಧೆ ಮಾಡ್ತೇನೆ. ಈ ಹಿಂದೆ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ ಎಂದರು. ನಮ್ಮ ಶಾಸಕರು ಮಂಜುನಾಥ್ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಸಾರ್ವಜನಿಕವಾಗಿ ಜನಸ್ನೇಹಿ ಶಾಸಕರಾಗಿದ್ದರು. ಅದೇ ರೀತಿಯಲ್ಲಿ ಈಗಿನ ಶಾಸಕರು ಯಾವುದೇ ರೀತಿಯ FIR ಗಳನ್ನು ಮಾಡಿಸದೆ ಉತ್ತಮವಾಗಿ ಸೇವೆ ಸಲ್ಲಿಸಲಿ, ಅವರು ಉತ್ತಮವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ, ಶುಭ ಹಾರಿಸುತ್ತೇನೆ ಎಂದರು. ಮಂಜುನಾಥ್ ಅವರು 5 ವರ್ಷಗಳ ಕಾಲ ಇದ್ದಂತ ಟೈಮಲ್ಲಿ ಒಂದೇ ಒಂದು FIR ಗಳಾಗಿರ್ಲಿಲ್ಲ. ಸಪೋಸ್ ಏನಾರ ಯಾರಾದ್ರೂ ಕಿದಾಪತಿ ಮಾಡಿ ತೊಂದರೆ ಮಾಡಿಕೊಂಡು ಜಗಳ ಮಾಡಿಕೊಂಡಿದ್ರು ಸ್ಟೇಷನಲ್ಲಿ, ಅಥವಾ ಎಲ್ಲಾನು ರಾಜಿ ಮಾಡಿ, ಅಥವಾ ತಮ್ಮ ಆಫೀಸಲ್ಲೇ ಕರೆದು ರಾಜಿ ಮಾಡಿ ಅವರ ಸಂಬಂಧ ಸಂಸಾರಗಳನ್ನ ಒಂದಿಗೂ ಕಳಿಸ್ಕೊಡ್ತಾ ಇದ್ರು. ಅಂಥ ಸ್ನೇಹಜೀವಿಗಳು ನಮ್ಮ ಮಂಜುನಾಥ್ರು. ಮುಂದೆ ಬರುವಂಥವ್ರು, ಈಗಿರುವಂಥವ್ರು ಅದೇ ಥರ ಜನಗಳ ಸೇವೆ ಮಾಡಿಕೊಂಡು ಹೋಗಲಿ, ಯಾವುದೇ ತೊಂದರೆಗಳು ಮಾಡದೇ ಇರಲಿ, ಯಾರಿಗೂ FIR ಹಾಕಿಸ್ತಾನೆ ಇರಲಿ, ಅವ್ರು ದೇವರು ಅವರಿಗೆ ಒಳ್ಳೇದು ಮಾಡಲಿ, ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ನಿಮ್ಗಳ ಮುಖಾಂತರ ಕೇಳ್ತೇನೆ.